ಹಲವಾರು ಭರವಸೆಗಳನ್ನ ಕೊಟ್ಟು ಬಂದಂತ ನರೇಂದ್ರ ಮೋದಿ ಅವರು ಒಬ್ಬ ಮಹಾನ್ ಸುಳ್ಳುಗಾರ. ಮೋದಿ ಮುಖ ನೋಡಿ ಓಟ್ ಹಾಕ್ತೀರಿ, ಹಾಕಿ ಹಾಕಿ, ಏನಾಯ್ತೀರಿ ಅನ್ನೋದು ನಿಮಗೆ ಗೊತ್ತಾಯ್ತು. ಕುಮಾರಸ್ವಾಮಿ ಅವರು RSS ಮತ್ತು BJP ನಾಯಕರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ, ಅದು ಅವರಿಗೆ ಕಷ್ಟವನ್ನ ಕೊಡಲಿದೆ. ಆದ್ರೂ 2024 ಲೋಕಸಭಾ ಚುನಾವಣಾ ಪ್ರಯುಕ್ತ ಮಾಡಿಕೊಂಡಿರುವಂತಹ ಮೈತ್ರಿಯಿಂದ ಲಾಭವಿದೆ. ಅಕಸ್ಮಾತ್ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ, ಡಾಕ್ಟರ್ CN ಮಂಜುನಾಥ್ ಗೆದ್ರೆ ಮೂವರು ಲೋಕಸಭೆಯಲ್ಲಿ, ದೇವೇಗೌಡರು ರಾಜ್ಯಸಭೆಯಲ್ಲಿ ಪ್ರತಿಷ್ಠಾಪಿಸಲ್ಪಡ್ತಾರೆ. ನಾಲ್ವರಲ್ಲಿ ಒಬ್ರು ಸಚಿವರಾದ್ರೂ ಅದು ತರುವಂತಹ ಅಧಿಕಾರ, ಹಣ, ಸುರಕ್ಷತೆ, ಕುಟುಂಬವನ್ನ ಕಾಪಾಡಲಿದೆ ಅನ್ನುವಂಥದ್ದು ಗೌಡರ ಲೆಕ್ಕಾಚಾರ. ಈ ದಿನ ವೀಕ್ಷಕರೇ ನಮಸ್ಕಾರ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಮಂಡ್ಯ ಸಂಸದೆ ಸುಮಲತಾ ಅವರನ್ನ March 31 ಅವರ ಮನೆಗೆ ಹೋಗಿ ಭೇಟಿ ಮಾಡಿದ್ದಾರೆ. BJP JDS ಮೈತ್ರಿ ಅಭ್ಯರ್ಥಿಯಾಗಿರುವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ತಮ್ಮನ್ನ ಬೆಂಬಲಿಸಿ ಅಂತ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಸುಮಲತಾ ಅವರ ಮನೆಗೆ ಹೋಗುವ ಮುಂಚೆ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಕುರಿತು ಮಾಧ್ಯಮಗಳ ಮುಂದೆ ನೀಡಿರುವ ಹೇಳಿಕೆಯನ್ನು ನಾವಿಲ್ಲಿ ಗಮನಿಸಬೇಕು. ನಾವು ಪರಸ್ಪರ ಟೀಕೆ ಟಿಪ್ಪಣಿಯನ್ನ ಮಾಡ್ಕೊಂಡಿದ್ದೀವಿ, ಆದ್ರೆ ಅದೆಲ್ಲ ಮುಗಿದಂತಹ ಅಧ್ಯಾಯ. ನಾವು ಶತ್ರುಗಳಲ್ಲ, ಸುಮಲತಾ ಅವರು ನನ್ನ ಸ್ವಂತ ಅಕ್ಕ ಇದ್ದಂಗೆ ಅಂತ ಹೇಳಿದ್ದಾರೆ. ಆನಂತರ ಮನೆಗೆ ಹೋಗಿದ್ದು ಆಯಿತು, ಬೊಕ್ಕೆ ಕೊಟ್ಟು ಮಾತಾಡಿಸಿ ಬೆಂಬಲವನ್ನು ಕೇಳಿ ಬಂದದ್ದು ಆಯಿತು. ಇಷ್ಟೆಲ್ಲ ಆದರೂ ಸುಮಲತಾ ಅವರ ನಡೆ ನಿಗೂಢವಾಗಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಾ, ಇಲ್ಲ ಮೈತ್ರಿ ಧರ್ಮವನ್ನು ಪಾಲಿಸಿ ಕುಮಾರಸ್ವಾಮಿಯನ್ನು ಬೆಂಬಲಿಸ್ತಾರಾ ಅನ್ನುವಂಥದ್ದು ಇನ್ನೇನು ಗೊತ್ತಾಗತ್ತೆ. ಆದರೆ ಮಂಡ್ಯದಲ್ಲಿ ಅಂಬರೀಷ್ ಅಭಿಮಾನಿಗಳನ್ನು ನಿರ್ಲಕ್ಷ್ಯ ಮಾಡಿ ಚುನಾವಣೆಯನ್ನು ಗೆಲ್ಲುವಂಥದ್ದು ಕಷ್ಟ ಇದೆ. ಹಾಗಾಗಿ ಕುಮಾರಸ್ವಾಮಿಯವರಿಗೆ ಈಗ ಸುಮಲತಾ ಅವರ ಬೆಂಬಲ ಬೇಕಾಗಿದೆ. ಇದೆಲ್ಲವನ್ನು ಅಳೆದು ತೂಗಿ ಕುಮಾರಸ್ವಾಮಿಯವರು ತನ್ನ ಪ್ರತಿಷ್ಠೆಯನ್ನು ಕೂಡ ಪಕ್ಕಕ್ಕಿಟ್ಟು ಸುಮಲತಾ ಅವರೊಂದಿಗೆ ಸಂಧಾನಕ್ಕಿಳಿದಿದ್ದಾರೆ. ಆದರೆ ಮಂಡ್ಯದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದುಕೊಂಡು ಸುಮಲತಾ BJP ಸೇರಿದಂಥವರು, ಈಗ ತಮಗೆ ಟಿಕೆಟ್ ಸಿಗದೆ 5 ಕಾಲ ತಮ್ಮನ್ನು ಶತ್ರುವಿನಂತೆ ಕಂಡು ಕಿಡಿಕಾರ್ತಾ ಇದ್ದಂತಹ ಕುಮಾರಸ್ವಾಮಿಯವರಿಗೆ ಸಿಕ್ಕಿರುವಂಥದ್ದು ಸಹಿಸೋಕೆ ಅಸಾಧ್ಯವಾದಂತಹ ಸಂಕಟ ಆಗಿದೆ ಅದು ಸುಮಲತಾ ಅವರಿಗೆ. ಮೈತ್ರಿಯ ಕಾರಣಕ್ಕೆ ಅದನ್ನು ಮರೆತರೂ ಕೂಡ ಕುಮಾರಸ್ವಾಮಿಯವರು ಸುಮಲತಾ ವಿರುದ್ಧ ಆಡಿರುವಂತಹ ಕೊಳಕು ಮಾತುಗಳನ್ನು ಸುಮಲತಾ ಅವ್ರಿಗೆ ಮರೆಯೋಕೆ ಸಾಧ್ಯನಾ? ಕುಮಾರಸ್ವಾಮಿಯವರು ಮಾತ್ರ ಅಲ್ಲ, JDSನ HD ರೇವಣ್ಣ, ಶಿವರಾಮೇಗೌಡ, ವೆಂಕಟರಾವ್ ನಾಡಗೌಡ ಇವರೆಲ್ಲ ಸುಮಲತಾ ಅವರ ಕುರಿತು ಮಾತಾಡಿದಂತಹ ಮಾತುಗಳು ಕೇವಲ ಅವ್ರಿಗೆ ಮಾತ್ರ ಅಲ್ಲ, ಸಾಮಾನ್ಯ ಹೆಣ್ಣು ಮಕ್ಕಳಿಗೂ ಕೂಡ ಸಿಟ್ಟು ತರಿಸುವಂತಹ ಮಾತುಗಳಾಗಿದ್ವು. ಅಲ್ಲದೆ ಆ JDS ನಾಯಕರ ನಾಲಿಗೆಯಲ್ಲಿ ಬಂದಂತಹ ಆ ಮಾತುಗಳೇ JDS ಅಭ್ಯರ್ಥಿ ಸೋತು ಪಕ್ಷೇತರ ಅಭ್ಯರ್ಥಿಯಾಗಿದ್ದಂತಹ ಸುಮಲತಾ ಗೆಲ್ಲುವಂತೆ ಮಾಡಿದ್ವು. ಇನ್ನು 2006 ಒಕ್ಕಲಿಗರ ನಾಯಕ ಕುಮಾರಸ್ವಾಮಿಯವರು ಹಾಗೂ ಲಿಂಗಾಯತರ ನಾಯಕ ಯಡಿಯೂರಪ್ಪನವರು ಒಂದಾಗಿ 2020 ಸರ್ಕಾರವನ್ನು ರಚಿಸಿದ್ರು. ರಾಜ್ಯದ ಎರಡು ಬಲಿಷ್ಠ ಜಾತಿಗಳ ಕೈಗೆ ಅಧಿಕಾರ ಸಿಕ್ಕಾಗ, ಫ್ಯೂಡಲ್ ಬುದ್ಧಿ ಬಹಿರಂಗವಾದಾಗ ಸಂಬಂಧ ಸಡಿಲವಾಯಿತು. 20 ಮುಖ್ಯಮಂತ್ರಿಯಾಗುವಂತಹ ಆಸೆಯಲ್ಲಿದ್ದಂತಹ ಯಡಿಯೂರಪ್ಪನವರು November 2011 ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಕೂಡ JDS ತನ್ನ ಬೆಂಬಲವನ್ನು ಹಿಂತೆಗೆದುಕೊಂಡಿದ್ದರಿಂದ 7 ಸುಲ್ತಾನ್ ಅಂತ ಕರೆಸ್ಕೊಳ್ಬೇಕಾಯಿತು. ಹಿರಿಯ ನಾಯಕ ಯಡಿಯೂರಪ್ಪನವರು ಕುಮಾರಸ್ವಾಮಿಯಿಂದಾದ ಮೋಸವನ್ನು, ಅನ್ಯಾಯವನ್ನು ಮರೆಯೋದುಂಟಾ? ಅಲ್ಲದೆ ಕುಮಾರಸ್ವಾಮಿ ಮೋಸ ಮಾಡಿದ್ರು ಅಂತ ಯಡಿಯೂರಪ್ಪನವರು ಕಣ್ಣೀರು ಹಾಕೊಂಡು ಇಡೀ ರಾಜ್ಯಾದ್ಯಂತ ಪ್ರಚಾರವನ್ನು ಮಾಡಿದ್ರಿಂದಾನೇ ಮತದಾರರು BJP ಕಡೆಗೆ ಒಲವನ್ನು ತೋರಿಸಿ BJP ಅಧಿಕಾರಕ್ಕೆ ಬರುವಂತೆ ಮಾಡಿದರು. ಅಂದರೆ ಕೋಮುವಾದಿ ಪಕ್ಷವೊಂದು ಈ ರಾಜ್ಯದಲ್ಲಿ ಪೂರ್ಣ ಬಹುಮತವನ್ನು ಪಡೆದುಕೊಂಡು ಅಧಿಕಾರಕ್ಕೆ ಏರಲು ರೆಡ್ ಕಾರ್ಪೆಟನ್ನು ಹಾಕಿದಂಥವರು JDS ನಾಯಕ ಇದೇ ಕುಮಾರಸ್ವಾಮಿಯವರು. ಇನ್ನು RSS ಮತ್ತು ಕುಮಾರಸ್ವಾಮಿಯವರ ನಡುವಿನ ಸಂಬಂಧ ಸಂಘರ್ಷದ ವಿಚಾರಕ್ಕೆ ಬರೋದಾದರೆ 2018 ದತ್ತಪೀಠ ವಿವಾದವನ್ನು ಹುಟ್ಟುಹಾಕಿ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸಿದ RSS, VHP ಮತ್ತು ಬಜರಂಗ ದಳಗಳ ಕುರಿತು ಕುಮಾರಸ್ವಾಮಿಯವರು ನೇರಾನೇರ ವಾಗ್ದಾಳಿಯನ್ನು ನಡೆಸಿದ್ರು. ಇವರು ದೇಶಕ್ಕೆ ಮಹಾನ್ ಶತ್ರುಗಳು. ಇವರು ಯಾವ್ದಾದ್ರು ಹಿಂದೂ ದೇವಸ್ಥಾನಕ್ಕೆ ದಲಿತರ ಮಗ ಪೂಜೆ ಮಾಡಕ್ ಬಿಡ್ತೀರೇನ್ರಿ ನೀವು? ದೇವಸ್ಥಾನ ಕಟ್ಟೋರು OBC ಅವರು, ದಲಿತರು ಕಟ್ತಾರೆ. ಆ ದೇವಸ್ಥಾನದ ಒಳಗಡೆ ಹೋಗಿ ಕೂತ್ಕೊಳ್ಳೋದು ಆಸ್ತಿ ಹೊಡೆಯೋರು ನೀವುಗಳು. ಇದೇನು ಹೇಳ್ತಿರಲ್ಲ, ನೀವು ಮಜಾ ಮಾಡೋರು. ಈ ಸಂಘಟನೆಗಳು ಸಮಾಜವನ್ನ ವಿಭಜಿಸುತ್ತವೆ. ಇವರು ಶ್ರೀರಾಮನ ಹೆಸರಿನಲ್ಲಿ ಪ್ರತಿ ವರ್ಷ ಮಾಲೆಯನ್ನು ಹಾಕೊಂಡು ತಾಳ ಬಿಡ್ಕೊಂಡು ಚಿಕ್ಕಮಗಳೂರಿನ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡ್ತಾರಂತೆ. ದೇವರೇ ಕಾಪಾಡಬೇಕು, ಕೈ ಜೋಡಿಸಿ ಮನವಿ ಮಾಡ್ತೀನಿ, ಇದೆಲ್ಲ ನಮಗೆ ಬೇಡ, ಮೊದಲು ನೀವು ಉಳಿದ್ರೆ ತಾನೇ ದೇವರನ್ನ ಉಳಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಕರೆಯನ್ನು ಕೊಟ್ಟಿದ್ರು.
ಈಗ ಅದೇ ಆರ್ಎಸ್ಎಸ್, ವಿಎಚ್ಪಿ ಹಾಗೂ ಬಜರಂಗ ದಳದ ಕಾರ್ಯಕರ್ತರೊಂದಿಗೆ ಕುಮಾರಸ್ವಾಮಿಯವರು ಕೈ ಬೆಸೆಯಬೇಕಿದೆ. ಕುಮಾರಸ್ವಾಮಿಯವರಿಗೆ ಅನಿವಾರ್ಯವಾಗಿಯಾದರೂ ಇವರೆಲ್ಲರ ಜೊತೆ ಹೊಂದಾಣಿಕೆಯನ್ನು, ರಾಜಿಯನ್ನು ಮಾಡಿಕೊಂಡ್ರು ಆರ್ಎಸ್ಎಸ್, ವಿಎಚ್ಪಿ, ಬಜರಂಗ ದಳದವರ ಒಡಲಾಳದ ಉರಿ ಶಮನ ಆಗತ್ತಾ? ಇದೆಲ್ಲ ಒಂದು ಕಡೆಯಾದರೆ ಬಿಜೆಪಿ ಸಹವಾಸವೇ ಸಾಕು ಅಂತ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದ ಪರಿಣಾಮವಾಗಿ 2018 ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ರಚನೆಯಾಗತ್ತೆ. ಆಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದರು. ಆದರೆ 2019 ಆಪರೇಷನ್ ಕಮಲದ ಮೂಲಕ ಶಾಸಕರನ್ನು ಖರೀದಿಸಿದಂತಹ ಯಡಿಯೂರಪ್ಪನವರು ಸಮ್ಮಿಶ್ರ ಸರ್ಕಾರವನ್ನು ಉರುಳಿಸಿ ಮುಖ್ಯಮಂತ್ರಿ ಆಗ್ತಾರೆ. ತಮ್ಮನ್ನ ಅಧಿಕಾರದಿಂದ ಕೆಳಗಿಳಿಯುವಂತೆ ಮಾಡಿದಂತಹ ಯಡಿಯೂರಪ್ಪ ಅವರ ವಿರುದ್ಧ ಕೆಂಡಾಮಂಡಲವಾದಂತಹ ಕುಮಾರಸ್ವಾಮಿಯವರು ಸುಮಾರು 4 ಕಾಲ ನಿರಂತರವಾಗಿ BSY ಅವರನ್ನು ಕುಟುಕ್ತಾನೇ ಇದ್ರು. 2011 ಕುಮಾರಸ್ವಾಮಿಯವರು ಮಾಡಿದಂತಹ ಮೋಸಕ್ಕೆ ಪ್ರತಿಯಾಗಿ ಯಡಿಯೂರಪ್ಪನವರು 2019 ಸರ್ಕಾರವನ್ನು ಉರುಳಿಸಿರಬಹುದು. ಹೀಗೆ ಪರಸ್ಪರ ಕಾದಾಟ ಕಿಳಿದು ಕೆಸರೆರಚಿಕೊಂಡಂತಹ ನಾಯಕರು ಈಗ 2024 ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮೈತ್ರಿ ರಾಜಕಾರಣದಿಂದ ಒಂದಾದ್ರೆ ಜನ ಅದನ್ನ ನಂಬುತ್ತಾರ? 2023 ಕುಮಾರಸ್ವಾಮಿಯವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಹಾರಾಷ್ಟ್ರ ಭಾಗದ ಪೇಶ್ವೆಗಳ ವಂಶಕ್ಕೆ ಸೇರಿದಂತಹ ಬ್ರಾಹ್ಮಣರು. ಇವರು ನಮ್ಮ ಕರ್ನಾಟಕದ ಬ್ರಾಹ್ಮಣರಲ್ಲ, ಶೃಂಗೇರಿಯ ಮಠವನ್ನ ಒಡೆದಂತವರು, ಮಹಾತ್ಮ ಗಾಂಧಿಯನ್ನ ಕೊಂದಂತವರು. ಬಿಜೆಪಿಗೆ ತಾಕತ್ತಿದ್ರೆ ಪ್ರಹ್ಲಾದ್ ಜೋಶಿಯೇ CM ಅಭ್ಯರ್ಥಿ ಅಂತ ಘೋಷಿಸ್ಲಿ ಅಂತ ಹೇಳಿ ಸವಾಲನ್ನ ಹಾಕಿದ್ರು. ಆ ಮೂಲಕ RSS, BJP ಪ್ರಹ್ಲಾದ್ ಜೋಶಿಗಳ ಹುನ್ನಾರವನ್ನ ಹೊರಹಾಕಿದ್ರು. ಪ್ರಹ್ಲಾದ್ ಜೋಶಿ ಅವರು ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರು ಇದ್ದಾರಲ್ಲ, ಆ ಸಂಸ್ಕೃತಿಯ ಬ್ರಾಹ್ಮಣರಲ್ಲ. ಅವರು ಶೃಂಗೇರಿ ಮಠದ ಒಂದು ಪೇಶಾವರ ಗ್ರೂಪ್ನವರು. ಪೇಶವೆಗಳು ಶೃಂಗೇರಿಯ ಮಠವನ್ನು ಒಡೆದಂತರೇನಿದ್ದಾರೆ, ಅಲ್ಲಿಯ ದೇವರ ವಿಗ್ರಹವನ್ನು, ಆ ಒಂದು ವರ್ಗಕ್ಕೆ ಸೇರಿದಂಥವ್ರು ಇವರು. ವಿಧಾನಸಭಾ ಚುನಾವಣೆಗೂ ಮುನ್ನ ಪೇಶ್ವೆ ಬ್ರಾಹ್ಮಣರನ್ನ BJP CM ಮಾಡ್ತೀವಿ ಅಂತ ಬಹಿರಂಗಪಡಿಸ್ಲಿ ಅಂತ ಸವಾಲನ್ನು ಹಾಕಿದರು. ಈಗ ಅದೇ ಪಕ್ಷದವರ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ಕುಮಾರಸ್ವಾಮಿ ಈಗ ಇದೇ ಪೇಶ್ವೆ ಪ್ರಹ್ಲಾದ್ ಜೋಶಿಯವರ ಕುರಿತು ಅವರು ಮಠವನ್ನು ಒಡೆದಿಲ್ಲ, ಗಾಂಧಿಯನ್ನು ಕೊಂದಿಲ್ಲ ಅಂತ ಹೇಳ್ತಾರಾ? ಇದೇ ರೀತಿಯಲ್ಲಿ BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಕುರಿತು ಕೂಡ ಕುಮಾರಸ್ವಾಮಿಯವರು ಕಿಡಿಕಾರಿದ್ರು. ಮಿಸ್ಟರ್ ಸಂತೋಷ್, ಲೂಟಿ ಹೊಡೆದು ಈ ರಾಜ್ಯನ ದರೋಡೆ ಮಾಡಿ ತಗೊಂಡೋಗಿದ್ದೀರಿ. ನಿಮ್ಮಂಥ ರಾಷ್ಟ್ರೀಯ ಪಕ್ಷಗಳು ರಣಹದ್ದುಗಳು, ನೀವು ದೇಶ ಲೂಟಿ ಹೊಡೆದು ಅಪಮಾರ್ಗದಲ್ಲಿ ಹಣ ಸಂಗ್ರಹ ಮಾಡಿ ಜನಗಳನ್ನ ಕೊಂಡ್ಕೊಳ್ಳಿ ಕೊಟ್ಟಿರ್ತಕ್ಕಂಥವ್ರು, ದೇಶ ಒಡೆಯತಕ್ಕಂಥವ್ರು ನೀವು. BL ಸಂತೋಷ್ ಯಾರು, ಏನು, ರಾಜಕಾರಣಿಯ, BJPಯಲ್ಲಿ ಅವರ ಪಾತ್ರ ಏನು ಅಂತೆಲ್ಲ ಮಾತಾಡಿದರು. ಇನ್ನು ಕಲ್ಲಡಕ ಪ್ರಭಾಕರ್ ಭಟ್ ವಿರುದ್ಧವೂ ಮಾತಾಡಿದ್ದ HDK ಇತ್ತೀಚೆಗಷ್ಟೇ ಆ ಕುರಿತು ವಿಷಾದವನ್ನು ವ್ಯಕ್ತಪಡಿಸಿದ್ದನ್ನು ನಾವು ನೀವು ನೋಡಿದ್ದೀವಿ, ಕೇಳಿದ್ದೀವಿ. ಕಲ್ಲಡಕ ಪ್ರಭಾಕರ್ ಭಟ್ ಅವ್ರ ಬಗ್ಗೆ ಯಾರು ಮಿಸ್ಗೈಡ್ ಮಾಡಿಬಿಟ್ಟಿದ್ರು, ಹಾಗಾಗಿ ನಾನು ಮಾತಾಡಿದ್ದೆ. ಈಗ ಅವ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡೆ ಅಂತ ಕಲ್ಲಡಕ ಪ್ರಭಾಕರ್ ಭಟ್ ಅವರ ಪುತ್ತೂರಿನ ಕಾಲೇಜಿನ ಕಾರ್ಯಕ್ರಮಕ್ಕೆ ಹೋಗಿದ್ದಂತಹ HDK ವೇದಿಕೆಯಲ್ಲೇ ಈ ಮಾತುಗಳನ್ನು ಹೇಳಿದ್ರು. ತಾನು ತಪ್ಪಾಗಿ ಮಾತಾಡಿಬಿಟ್ಟಿದೆ ಅಂತ ವಿಷಾದವನ್ನು ವ್ಯಕ್ತಪಡಿಸಿದ್ರು. ಒಂದು ನಮಗೆ ಕೊಡ್ತಕ್ಕಂಥ ಮಾಹಿತಿಗಳೇನಿದೆ ಆ ನಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥದ್ದೇನಿದೆ, ನಾನು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ಲಿಕ್ಕೆ ಇವತ್ತು ಪ್ರಾಮಾಣಿಕವಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈಗ ಅದೇ ಪ್ರಹ್ಲಾದ್ ಜೋಶಿ ಅದೇ BL ಸಂತೋಷ್ ವಿಚಾರದಲ್ಲೂ ಹೀಗೆ ಹೇಳ್ತಾರಾ? ಅವ್ರು ಆ ರೀತಿ ಹೇಳಿದ್ರು ಈ ರಾಜ್ಯದ ಜನ ಅದನ್ನು ನಂಬುತ್ತಾರಿಯೇ? ಕುಮಾರಸ್ವಾಮಿಯವರು ನಂಬಿಕೆಗೆ ಅರ್ಹರ ಅನ್ನುವಂತಹ ಪ್ರಶ್ನೆ ಜನರಲ್ಲಿ ಮೂಡೋದಿಲ್ವಾ? 2023 ವಿಧಾನಸಭಾ ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷವಾದ JDS ಶಾಸಕರ ಸಂಖ್ಯಾಬಲ ಕುಸಿದಿರಬಹುದು, ಆದರೆ ಪಕ್ಷ ಮುಳುಗಿ ಹೋಗಿಲ್ಲ. ಮುಸ್ಲಿಮರೇ ಅಧಿಕ ಸಂಖ್ಯೆಯಲ್ಲಿರುವ ರಾಮನಗರ ಕ್ಷೇತ್ರದಲ್ಲಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸೋತಿರಬಹುದು, ಆದರೆ ಅದಕ್ಕಾಗಿ ಅದರ ಜಾತ್ಯತೀತ ತತ್ವಕ್ಕೆ ತಿಲಾಂಜಲಿಯನ್ನು ಇಡಬೇಕಾದಂತಹ ಅಗತ್ಯ ಇರಲಿಲ್ಲ. ಕಡು ವಿರೋಧಿಗಳಾದ ಸಿದ್ದರಾಮಯ್ಯ, DK ಶಿವಕುಮಾರ್ ರಾಜ್ಯ ರಾಜಕಾರಣವನ್ನು ಆವರಿಸ್ಕೊಳ್ತಾ ಇರ್ಬೋದು. ಹಾಗಂತ JDSಗೆ ಮುಂದೆ ಅಧಿಕಾರಕ್ಕೆ ಬರಲು ಅವಕಾಶವೇ ಇಲ್ಲ ಅಂತ ಅಲ್ಲ, ಅಥವಾ ಅವಕಾಶ ಇರಲಿಲ್ಲ ಅಂತ ಅಲ್ಲ. ಹಾಗಾಗಿ ಅಧಿಕಾರಕ್ಕಾಗಿ BJP ಜೊತೆ ಮೈತ್ರಿ ಮಾಡಿಕೊಳ್ಬೇಕಾದ ಅಂತಹ ಅನಿವಾರ್ಯತೆ JDSಗೆ ಇರಲಿಲ್ಲ. ಅಲ್ಲದೆ ಮೈತ್ರಿಯ ಆರಂಭದಲ್ಲೇ ಕುಮಾರಸ್ವಾಮಿಯವರು ಹೇಳಿದ್ರು, ಕಾಂಗ್ರೆಸ್ನ ಸೋಲಿಸೋದಕ್ಕೆ ನಾವು BJPಯ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀವಿ ಅಂತ. ಕಾಂಗ್ರೆಸ್ಸನ್ನು ಮುಗಿಸೋದಕ್ಕೆ BJP ಜೊತೆ ಮುನಿಸ್ಕೊಂಡಾಗ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ತಾ ಹೋದರೆ ತಮ್ಮ ಪಕ್ಷದ ಬೆಳವಣಿಗೆ ಉಳಿವಿಗಾಗಿ ಕುಮಾರಸ್ವಾಮಿಯವರು ಯಾವ ಕೆಲಸ ಮಾಡ್ತಾರೆ? ಇನ್ನು ಇದನ್ನೆಲ್ಲ ಮೀರಿ ಕುಮಾರಸ್ವಾಮಿಯವ್ರಿಗೆ ಹೆಚ್ಚಿನ ಆಯ್ಕೆಗಳು ಇರಲಿಲ್ಲ ಅಂತ ಅಂದ್ರೂ
ತತ್ವ ಸಿದ್ಧಾಂತಗಳು ಸರಿತಪ್ಪುಗಳ ಜಿಜ್ಞಾಸೆಯಲ್ಲಿ ಕಾಲಹರಣ ಮಾಡುವುದು ರಾಜಕಾರಣ ಅಲ್ಲ ಅಂತ ಎಂದಿಟ್ಕೊಂಡ್ರೂ ಕೂಡ ಭಾರತೀಯ ಸಂಸ್ಕೃತಿ, ಸನಾತನ ಧರ್ಮ, ದೇಶಭಕ್ತಿಯನ್ನು ಪ್ರತಿಪಾದಿಸುವ ಹಿಂದೂ ನಾಯಕನಾಗಿ ಬದಲಾಗುವಂಥದ್ದು ಕುಮಾರಸ್ವಾಮಿಯವ್ರಿಗೆ ಕಷ್ಟ ಇದೆ. ಈ ಕುರಿತು ತಾವೇ ಆಡಿದಂತಹ ಮಾತುಗಳನ್ನು ಕುಮಾರಸ್ವಾಮಿಯವರು ತಾವೇ ನುಂಗಬೇಕಾದಂತಹ ಅನಿವಾರ್ಯತೆ ಅವ್ರಿಗೆ ಎದುರಾಗಲಿದೆ. ಎದುರಾಗಲಿರುವಂತಹ ಈ ಅನಿವಾರ್ಯತೆಗೂ ಕಷ್ಟಕ್ಕೂ ಕುಮಾರಸ್ವಾಮಿಯವರು ಸಿದ್ಧರಾಗಿದ್ದಾರೆ. ಯಾಕಂತಂದರೆ 2024 ಲೋಕಸಭಾ ಚುನಾವಣಾ ಪ್ರಯುಕ್ತ ಬಿಜೆಪಿಯೊಂದಿಗೆ ಮಾಡಿಕೊಂಡಿರುವಂತಹ ಮೈತ್ರಿಯಿಂದ ಕುಮಾರಸ್ವಾಮಿಯವ್ರಿಗೆ ಲಾಭ ಇದೆ. ಅಕಸ್ಮಾತ್ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ, ಡಾಕ್ಟರ್ ಮಂಜುನಾಥ್ ಗೆದ್ರೆ ಮೂವರು ಲೋಕಸಭೆಯಲ್ಲಿ, ಎಚ್ ಡಿ ದೇವೇಗೌಡರು ರಾಜ್ಯಸಭೆಯಲ್ಲಿ ಪ್ರತಿಷ್ಠಾಪಿಸಲ್ಪಡ್ತಾರೆ. ನಾಲ್ವರಲ್ಲಿ ಒಬ್ಬರೇ ಒಬ್ಬರು ಕೇಂದ್ರ ಸಚಿವರಾದ್ರೂ ಅದು ತರುವಂತಹ ಅಧಿಕಾರ, ಹಣ, ಸುರಕ್ಷತೆ, ಕುಟುಂಬವನ್ನು ಕಾಪಾಡಲಿದೆ ಅನ್ನುವಂಥದ್ದು ಗೌಡರ ಲೆಕ್ಕಾಚಾರ. ಇದು ಈ ರಾಜ್ಯದ ಜನತೆಗೆ ಅರ್ಥ ಆಗಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.